ಕುಮ್ಮುಕು ಕೊಡುವಂತ ಇಲ್ಲಿಯ ಮಂತ್ರಿಗಳು ಮೊನ್ನೆ ತಾನೇ ಅವರ ಮೇಲೆ ಒಂದು ಎಫ್ಐಆರ್ ಆದರೂ ಸಹ ಪೊಲೀಸರಿಗೆ ಅವರ ಅರೆಸ್ಟ್ ಮಾಡ ಅಂತ ಹೇಳಿದ್ರೆ ಪೊಲೀಸರು ನೇರವಾಗಿ ಹೇಳ್ತಾರೆ ನಮಗೆ ಪ್ರೆಶರ್ ಇದೆ ಮಿನಿಸ್ಟರ್ ಪ್ರೆಶರ್ ಇದೆ ನಾವು ಅವರ ಅರೆಸ್ಟ್ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಇದೇ ನಾ ಇಲ್ಲಿಯ ಒಂದು ದುರಾಡಳಿತ ಇದೇ ನಾ ನಮ್ಮ ಇಲ್ಲಿ ಕಲಬುರಗಿ ಜಿಲ್ಲೆಯ ನಡೆಯುವಂತ ದಾದಾಗಿರಿ ದೌರ್ಜನ್ಯ ನಾನು ಆ ದಲಿತ ಬಾಂಧವರನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು 50 60 ವರ್ಷಗಳಿಂದ ಇವರು ನಮಗೆ ಯಾವುದೋ ಒಂದು ಪಟ್ಟಿ ಕರೆಸಿಕೊಂಡು ಇಡಿ ಜಿಲ್ಲೆಯಲ್ಲಿ ಅವರ ಮನೆತನ ಬೆಳೆಸು ಶುರುವಾಗಿ ಅವರ ರಾಜಕಾರಣದಲ್ಲಿ ಎತ್ತರ ಮಟ್ಟಿಗೆ ಹೋಗ ಶುರುವಾಗಿ ಈ ನಮ್ಮ ಬಡ ಜನರಿಗೆ ಆರೋಪ ಮಾಡುವಂತ ಕೆಲಸ ಈ ನಾಯಕರು ಮಾಡ್ತಾ ಇದ್ದಾರೆ ಅವರ ಮಾತುಗಳನ್ನು ಕೇಳಿ ಅವರ ಈ ಕುಂಭಕನ್ನು ನೋಡಿ ತಾವೆಲ್ಲ ರಾಂಗ್ ರಾಂಗ್ ಸ್ಟೆಪ್ ತಗೊಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ ತಮಗೆ ಅಷ್ಟೇ ಆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರೀತಿ ಇದ್ರೆ ತಮಗೆ ಅಷ್ಟೇ ಬಾಬಾ ಸಾಹೇಬರ ಮೇಲೆ ನಂಬಿಕೆ ಇದ್ರೆ ಬರಿ ಇಲ್ಲೇ ಇದೆ ನಮ್ಮ ದಲಿತ ಸಮುದಾಯದ ಹೆಸರು ಮೇಲೆ ಅವರು ಆಫೀಸ್ ತಗೊಂಡು ಕೂತಿದ್ದಾರೆ ಯಾರ ಬಳಿ ತಾಕತ್ ಇದೆ ಯಾರ ಬಳಿ ದಮ್ಮಿದ್ರೆ ಬಂದು ಅಲ್ಲಿ ಜಂಡ ಏರಿಸ್ರಿ ಕೆಲವೊಂದು ಕಿಳಿಗೇಡಿ ಮಂದಿ ಬಂದು ಅಲ್ಲಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತವನ್ನು ಬೇರೆ ಒಂದು ಪ್ರಾಪರ್ಟಿದಲ್ಲಿ ಬಂದು ಇವರು ಕಟ್ಟಡ ಮಾಡಕ್ಕೆ ಚಾಲು ಮಾಡ್ತಾರೆ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಪಿ ಆಫೀಸ್ ಪಕ್ಕದಲ್ಲಿ ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿ ಅಂತ ಹೇಳಿ ಯಾರು ಇಲ್ಲಿ ಧೀಮಂತ ನಾಯಕರು 50-60 ವರ್ಷಗಳಿಂದ ರಾಜಕಾರಣಿ ಮಾಡ್ಕೊಂಡು ಬರ್ತಿದ್ದಾರೋ ಅವರು ಜಗ ತಗೊಂಡಿದ್ದು ನಮ್ಮ ದಲಿತ ಸಮುದಾಯ ಸಲುವಾಗಿ ಮದುವೆ ಮಾಡೋ ಸಲುವಾಗಿ ಕಲ್ಯಾಣ ಮಂಟಪ ಸಲುವಾಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿದು ಆಫೀಸ್ ಮಾಡಿ ಕೊಟ್ಟಿದ್ದಾರೆ ಆ ಒಂದು ಆಂದೋಲನದಲ್ಲಿ ಆಗಿರುವ ಘಟ್ಟೆ ಅಲ್ಲಿಯ ಒಂದು ನನ್ನ ಆ ಕಿಳಿಗೇಡಿದವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನೀವು ಎಷ್ಟು ನಿಮ್ಮ ಬುದ್ಧಿ ಕಡಿಮೆ ಅದ ಅಂದ್ರೆ ತಾವು ಅಷ್ಟೇ ತಮಗೆ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮೇಲೆ ಪ್ರೇಮ ಇದ್ರೆ ಅವರ ಅನುಯಾಯಿಗಳು ತಾವು ರಿಯಲ್ ಆಗಿದ್ರೆ ತಾವು ನಿಜಕ್ಕೂ ಅವರಿಗೆ ಪ್ರೀತಿ ಮಾಡ್ತಿದ್ರೆ ಬಂದು ಇಲ್ಲಿ ನಮ್ಮ ದಲಿತ ಸಮುದಾಯ ಅವರ ಹೆಸರು ಮೇಲೆ ಅಲ್ಲಿ ಕಲ್ಯಾಣ ಮಂಟಪ ಆಗಿದೆ ಅಲ್ಲಿ ಬಂದು ಜಂಡ ಏರಿಸ್ರಿ ಅಲ್ಲಿ ನಿಮ್ಮ ತಾಕತ್ ತೋರಿಸ್ರಿ ಅದು ಬಿಟ್ಟು ಯಾರದೋ ಒಂದು ಪ್ರೈವೇಟ್ ಲ್ಯಾಂಡ್ದಾಗ ಹೋಗಿ ಯಾರದೋ ಮಠಾಧೀಶರದೋ ಲ್ಯಾಂಡ್ದಾಗ ಹೋಗಿ ಕಾನೂನು ಉಲ್ಲಂಘನೆ ಮಾಡಿ ನಾವು ಧ್ವಜವನ್ನು ಹಾಕ್ತೇವೆ ಬಾಬಾ ಸಾಹೇಬ್ ಅವರ ಹೆಸರನ್ನು ಕೆಟ್ಟು ಮಾಡುವಂತ ಕೆಲಸ ಮಾಡ್ತೀರಂದ್ರೆ ಇದಕ್ಕೆ ಬಾಬಾ ಸಾಹೇಬ್ ಯಾವ ಕಾನೂನಲ್ಲಿ ಹೇಳಿಲ್ಲ ಮತ್ತು ಬಾಬಾ ಸಾಹೇಬ್ ಈ ತರ ತಾವು ಬೇರೆ ಬೇರೆ ಜಗತ್ತಲ್ಲಿ ಹೋಗಿ ಜಂಡ ಹಾಕ್ರಿ ಅಥವಾ ಬೇರೆ ಸಮುದಾಯದ ಯಾವುದರ ಅವರ ಸಮುದಾಯದ ಯಾವುದು ರ್ಯಾಲಿಗಳಲ್ಲಿ ಹೋಗಿ ಜಂಡ ತೀರಿಸಂತೂ ಬಾಬಾ ಸಾಹೇಬ್ ಹೇಳಿಲ್ಲ ಮತ್ತು ಬೇರೆ ಬೇರೆ ಸಮುದಾಯದ ಜಯಂತಿಗಳಲ್ಲಿ ಹೋಗಿ ಜಂಡ ತೀರಿಸಂತ ಹೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ ಬಂದ ನಮ್ಮ ಕೂಲಿ ಕಂಬಳಿಗ ಸಮಾಜದವರು ರೋಡ್ ಮೇಲೆ ಒದ್ದಾಡ್ತಾರ ಇಷ್ಟು ನಾಟ್ ಸೆನ್ಸ್ ಇರಲಾರದ ಮನುಷ್ಯ ಇವತ್ತು ಯಾವುದೇ ಅನುಕಂಪ ಇರಲಾರದ ಮನುಷ್ಯ ಯಾವುದು ನೋವು ಇರಲಾರದ ಮನುಷ್ಯ ರೋಡ್ ಮೇಲೆ ಒದ್ದಾಡಿದ್ರು ಸಹ ನಿಂತು ಕೇಸಿ ನಿಮ್ಗೆ ಏನದ ಕಷ್ಟ ಸುಖ ಪರಿಹಾರ ಕೊಡ್ಲಿ ಬಿಡ್ಲಿ ತನಿಖೆ ಆಗ್ಲಿ ಬಿಡ್ಲಿ ಮಂದಿ ತಾವು ಪಬ್ಲಿಕ್ ನಿಂದ ಗೆದ್ದು ಬಂದವರು ಆ ಕ್ಷೇತ್ರದಿಂದ ಗೆದ್ದು ಬಂದವರು ಅವರ ಕಷ್ಟವನ್ನು ಅವರ ನೋವನ್ನು ತಿಳ್ಕೊಂತ ಇವರಿಗೆ ಪೇಷನ್ಸ್ ಇಲ್ಲ ಅಂದ್ರೆ ಇವರು ನಾಯಕರಲ್ಲ ಇವರು ನಾನ್ ಸೆನ್ಸ್ ಅಂತ ನಾನು ಭಾವಿಸ್ತೀನಿ ಮತ್ತು ನಾನ್ ಸೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಈ ತರಾಗ ಅವ್ರಿಗೆ ಒಂದ್ಸರ್ತಿ ಮಾತಾಡ್ಸಲಿಲ್ಲ ಈ ತರಾಗ ಹೆಂಗಾಗದೆ ಏನಾಗದೆ ತನಿಖೆ ಮಾಡೋಕ್ಕಾಗಿಲ್ಲ ಅದು ಆಗ್ಲಿ ಬಿಡ್ಲಿ ಆದ್ರೂ ಸಹ ಅದರಲ್ಲಿ ಯಾವ ಆರೋಪಿ ಅದನ್ನ ಅವನ ಸಂಘಟ ತಗೊಂಡು ತಿರುಗಾಡ್ತಾನೆ ಅವನ ಸಂಘಟ ಫೋಟೋ ಇಳಿಸ್ತಾನೆ ಇಲ್ಲಿಯ ಮಿನಿಸ್ಟರ್ ಬಿ ಕೆ ಅವ್ರ ಸಂಘಟ ತಗೊಂಡು ಹೋಗಿ ಫೋಟೋಗಳು ಇಳಿಸ್ತಾನೆ ಅದೇ ಮುಖಾಂತರ ಒಂದು ಸರ್ತಿನೂ
ಡಿಸಿ ಅವರಿಗೆ ಮೊನ್ನೆ 35 40 ದಿನ ಮೇಲೆ ಮೊನ್ನೆ ಡಿಸಿ ಮೇಡಂ ಬಂದು ಲೆಟರ್ ಕೊಟ್ಟಾಳೆ ಶೋಕೇಶ್ ಸರ್ವಾಗಿ ಏನು ಮಾಡ್ತಾರೆ ಏನಿಲ್ಲ ಅಂತ ಹೇಳಿ ಈ ತರ ನಮ್ಮ ಈ ಜಿಲ್ಲೆಯ ಕಾನೂನು ಹದ್ದುಗಟ್ಟೋಗಿದೆ ಮತ್ತು ಎಲ್ಲ ಇಲ್ಲಿಯ ಅಧಿಕಾರಿಗಳು ಇಲ್ಲಿಯ ಮಂತ್ರಿಗಳ ಸಂಬಳ ತಗೊಂಡು ಕೆಲಸ ಮಾಡುವಂತ ಅವರಿಗೆ ಯಾವ ತರ ಸಂಬಳ ಯಾರು ಸರ್ಕಾರ ಕೊಡ್ತಾ ಇಲ್ಲ ಪಬ್ಲಿಕ್ ಕೊಡ್ತಾ ಇಲ್ಲ ಇಲ್ಲಿಯ ಮಂತ್ರಿ ಕೊಡಪ್ಲೆ ಅವರ ಮಾತು ಕೇಳಿ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಕಾನೂನು ಮುರಿದು ಕೇಸು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಸಾರ್ತಿ ನಾನು ಮೈಂಡ್ಸ್ ಅಂಡ್ ಜಿಯೋಲಜಿಸ್ಟ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇಲ್ಲಿ ಹಗರಣವಾಗಿ ಮರಳು ಸಾಗಾಟ ಆಗ್ತಾ ಇದೆ ಇಲ್ಲಿ ತೂಕ ಇಲ್ಲಾರದು ರೈಟಿಗಲ್ಲಿ ಹಾಕ್ತಾ ಇದ್ದಾರೆ ಇಲ್ಲಿಯ ಇನ್ಕ್ವೈರಿ ಮಾಡಿ ಬರ್ರಿ ಅಂತ ಹೇಳಿ ರಾತ್ರಿಗಳು ನಾವು ಹೋಗಿ ಗಾಡಿ ನಿಲ್ಲಿಸಿ ಕೇಸ್ ಮಾಡಿದ್ರು ಸಹ ಪೊಲೀಸ್ ಅಲ್ಲಿಯ ನಮ್ಮ ಒಂದು ಮಾರ್ಮೂಲ್ ಸ್ಟೇಷನ್ ಆಫ್ ಪೊಲೀಸ್ ಅವರು ಗಾಡಿ ನಿಂದಿಸಿ ಕೆಲವೇ ಗಂಟೆಗಳಲ್ಲಿ ಫೋನ್ ಬಂದ ತಕ್ಷಣ ಗಾಡಿಗಳನ್ನು ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿ ಹಗಲು ಇವರು ಯಾರು ಫಾಲೋವರ್ಸ್ ಅದಾರ ಅವರು ವಿತೌಟ್ ರೈಟಿ ಓವರ್ಲೋಡ್ ಹೆಚ್ಚಿನ ಹೆಚ್ಚು ಮಾಲು ನಮ್ಮ ಈ ಕಾಗಿನ ನದಿ ಎಲ್ಲ ಹಾಳು ಮಾಡಿ ಆ ರಸ್ತೆಯನ್ನು ಎಲ್ಲ ಹಾಳು ಮಾಡಿ ಇವತ್ತು ಆ ರಸ್ತೆಗೆ ನೋಡಿದ್ರೆ ನಾವು ನಡ್ಕೋತ ಹೋಗಿದ್ರು ಅಷ್ಟು ಸರಿಯಾಗಿರ್ಲಾರದು ರಸ್ತೆ ಮಾಡಿ ಇಟ್ಟಿದ್ದಾರೆ ಇವತ್ತು ಇಲ್ಲಿಯ ಕಾಂಗ್ರೆಸ್ನ ನಾಯಕರು ಈ ಒಂದು ಕಾಂಗ್ರೆಸ್ನಲ್ಲಿ ಇರುವ ನಮ್ಮ ಲಿಂಗಾಯತ ಸಮುದಾಯದ ಜನರು ಇವತ್ತು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ನಿನ್ನೆ ಆಡಿಯೋ ಇದೆ ತಮ್ಮೆಲ್ಲರಿಗೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಯಾವನೊಬ್ಬರು ಕೆಲಗೇಳಿ ಆಂದೋಲನ ಗುರುಗಳು ಇವತ್ತು ಸಂಸಾರ ಬಿಟ್ಟು ಧರ್ಮ ಜಾಗೃತಿ ಮಾಡುವ ಸಲುವಾಗಿ ಬಸವೇಶ್ವರ ಮಹಾರಾಜರ ಒಂದು ನೇತೃತ್ವದಲ್ಲಿ ಅವರು ಎಲ್ಲಾ ಕಡೆ ಧರ್ಮ ಜಾಗರಣೆ ಮಾಡಿಕೊಂಡು ತಿರುಗಾಡುವ ಅಂತ ಒಂದು ಗುರುಗಳಿಗೆ ಒಬ್ಬ ಕಿಲಿಗೇಡಿ ಫೋನ್ ಹಚ್ಚಿ ಅವಾಚ್ಯ ಶಬ್ದಗಳನ್ನು ಬೈತಾರೆ ಹಗುರವಾಗಿ ಮಾತಾಡ್ತಾನೆ ಕಾನೂನು ಉಲ್ಲಂಘನೆ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳ್ತಾನೆ ಇವತ್ತು ಯಾಕೆ ಲಿಂಗಾಯತ ಸಮುದಾಯದವರು ಕಾಂಗ್ರೆಸ್ನಲ್ಲಿ ಇದ್ದವರು ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ಹೇಳಿ ಅವ್ರಿಗೆ ಉಸ್ತುವಾರಿ ಹಾಕಿಸಲಿಕ್ಕಾಗಲ್ಲ ನಿಮಗೆ ಇವತ್ತು ನಮ್ಮ ಧರ್ಮದ ಮೇಲೆ ನಮ್ಮ ಧರ್ಮದ ಗುರುಗಳ ಮೇಲೆ ಹಲ್ಲೆಯಾಗುವಂತ ಧಮಕಿಗಳು ಬಂದ್ರೆ ತಾವು ಕಣ್ಕು ಮುಚ್ಕೊಂಡು ಕುಂತೀರಿ ಅಂದ್ರೆ ನೀವು ಧರ್ಮ ಬಿಟ್ಟು ತಾವು ಖಾಲಿ ಒಂದು ಕುರ್ಚಿ ಕೊಡುವ ಒಂದು ಅದರ ಆಸೆ ಸುಲಭವಾಗಿ ತಾವು ಧರ್ಮವನ್ನು ಮರೆತು ಬಿಟ್ಟಿರಾ ಅಧಿಕಾರಿ ಆಸೆಯಲ್ಲಿ ತಾವು ಮುಳುಗೋಗಿದ್ದೀಯಾ ತಮಗೆ ಎಲ್ಲರಿಗೆ ಎಚ್ಚರಿಕೆ ಇರಲಿ ಮೊದಲಾಗಿ ಧರ್ಮವನ್ನು ತಾವು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಧರ್ಮವನ್ನು ಬೆಳೆಸುವಂತ ನಮ್ಮ ಗುರುಗಳಿಗೆ ರಕ್ಷಣೆ ಕೊಡಬೇಕು ಅದು ಬಿಟ್ಟು ತಮ್ಮದ ಅಧಿಕಾರಿ ಆಶಿಸುವಾಗಿ ಯಾರಿಗಾದ್ರೆ ತಾವು ಕುಮ್ಮುಕು ನೀಡಿ ಅವ್ರ ಸಂಘಟನೆ ತಿರುಗಾಡ್ತೀರಂದ್ರೆ ಇದಕ್ಕೆ ಮುಂಬರುವ ದಿನಗಳಲ್ಲಿ ಸಮಾಜದ ಎಲ್ಲ ಅನುಯಾಯಿಗಳು ಬಸವ ತತ್ವ ನಡ್ಕೊಂಡು ಅನುಯಾಯಿಗಳು ಎಲ್ಲರೂ ತಮಗೆ ವಿರುದ್ಧ ಮಾಡುವಂತ ಲಕ್ಷಣಗಳು ಇರುತ್ತವೆ ಕಾನೂನು ವ್ಯವಸ್ಥೆ ಒಂದು ಸಂವಿಧಾನವನ್ನು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಮಾಡಿ ಹಲವಾರು ವರ್ಷಗಳಿಂದ ಅದನ್ನು ಒಂದು ಸ್ವಚ್ಛತೆ ಮಾಡಬೇಕು ನಮ್ಮ ಭಾರತದಲ್ಲಿ ಇವೆಲ್ಲ ಕೆಟ್ಟ ಗುಣಗಳು ಬರಬಾರದು ಜನಗೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕಂತ ಹೇಳಿ ಯಾವ ತರ ಇವತ್ತು ಒಂದು ನಮ್ಮ ಸಂವಿಧಾನ ಬರೆದಿದ್ದಾರೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ರಿ ಬಾಬಾ ಸಾಹೇಬರವರ ಹೆಸರನ್ನು ಕೆಟ್ಟು ಮಾಡ್ತಾ ಇದ್ರಿ ತಾವು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರ್ಸ್ ಅಲ್ಲ ತಾವು ನಿಜಕ್ಕೂ ಅವರ ದುಶ್ಮನಿಗಳು ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮಲ್ಲಿ ತಾಕತ್ ಇದ್ರೆ ಬರೀ ನಾನು ನಿಮ್ ಸಂಘಟನೆ ಬರ್ತೀನಿ ಇಲ್ಲೇ ನಮ್ಮ ಎಸ್ ಪಿ ಆಫೀಸ್ ಭಾಗದಲ್ಲಿ ಇರುವ ದಲಿತ ಸಮುದಾಯ ಬಗ್ಗೆ ಏನು ಇವತ್ತು ಭವನ ನಿರ್ಮಾಣ ಮಾಡಿಕೊಂಡು ಆಫೀಸ್ ಮಾಡ್ತಾ ಇದ್ದಾರೆ ಅಂತ ಜಾಗದಲ್ಲಿ ಬಂದು ಝಂಡ ಹಾಕೋಣ ಅಂತ ಜಾಗದಲ್ಲಿ ಬಂದು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ವಿಶ್ವಾಸ ನೀಡ್ತೀನಿ.